ರಾಜ್ಯ ರಾಜಧಾನಿಯ ಜಲದಾಹ ತಗ್ಗಿಸಲು ಸರ್ಕಸ್ ಮಾಡ್ತಾ ಇರೋ ಜಲಮಂಡಳಿ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಸೂಚನೆ ಕೊಡ್ತಾ ಇದೆ. ಸದ್ಯ ನೀರಿನ ಟ್ಯಾಂಕರ್ಗಳ ನೋಂದಣಿ ಡೆಡ್ಲೈನ್ ಮುಗಿದು 3 ದಿನವಾಗಿದೆ. ಆದರೆ ಇದುವರೆಗೆ ನೋಂದಣಿ ಆಗಿಲ್ಲ, ಸ್ಟಿಕ್ಕರ್ ಕೂಡ ಹಾಕಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಟ್ಯಾಂಕರ್ ಮಾಲೀಕರು ಮನಸ್ಸೋ ಇಚ್ಛೆ ಹಣ ವಸೂಲಿ ಮಾಡ್ತಿದ್ರು. ಮಾಧ್ಯಮಗಳ ವರದಿ ಬಳಿಕ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕಲು ಬಿಬಿಎಂಪಿ ಹಾಗೂ ಜಲಮಂಡಳಿ ಟ್ಯಾಂಕರ್ಗಳ ನೋಂದಣಿ ಹಾಗೂ ದರ ನಿಗದಿ ಮಾಡಿ ಟ್ಯಾಂಕರ್ ಮೇಲೆ ದರ ಪಟ್ಟಿ ಪ್ರಕಟಕ್ಕೂ ಸೂಚನೆ ನೀಡಿತ್ತು. ಡೆಡ್ಲೈನ್ ಮುಗಿದು 3 ದಿನವಾದ್ರೂ ಅರ್ಧದಷ್ಟು ಟ್ಯಾಂಕ್ಗಳು ನೋಂದಣಿಯಾಗಿಲ್ಲ. ಬೆಂಗಳೂರಲ್ಲಿ 3,500 ಹೆಚ್ಚು ಟ್ಯಾಂಕರ್ಗಳಿದ್ದು ಅದರಲ್ಲಿ 1,732 ಟ್ಯಾಂಕರ್ಗಳು ಮಾತ್ರ ರಿಜಿಸ್ಟರ್ ಮಾಡಿವೆ. ಇದೀಗ ನೋಂದಣಿ ಆಗದ ಟ್ಯಾಂಕರ್ಗಳಿಗೆ ಬಿಸಿ ಮುಟ್ಟಿಸಲು ನಿರ್ಧಾರ ಮಾಡಿದ್ದು ಆರ್ಟಿಒ ಸಹಾಯದೊಂದಿಗೆ ಟ್ಯಾಂಕರ್ಗಳ ಮೇಲೆ ದಾಳಿಯ ಜೊತೆಗೆ ನಿಗದಿಗಿಂತ ಹೆಚ್ಚು ಹಣ ಪಡೆಯೋ ಟ್ಯಾಂಕರ್ಗಳಿಗೂ ಬಿಸಿ ಮುಟ್ಟಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಯಾರಿಗೆ ನೋಂದಣಿ ಇವತ್ತು ಸಂಜೆವರೆಗೆ ಮಾಡಿಕೊಂಡಿದ್ದಾರೆ ಅವರಿಗೆ ನಾವು ಬಿಬಿಎಂಪಿ ಬಿಡಬ್ಲ್ಯೂ ಸಿಗೋದಿಂದ ಒಂದು ಟ್ಯಾಂಕರ್ ಸ್ಟಿಕ್ಕರ್ ಅನ್ನು ಕೊಡ್ತೀವಿ. ಆ ಸ್ಟಿಕ್ಕರನ್ನು ಅವ್ರು ಅಂಟಿಸ್ಕೊಳ್ಬೇಕು, ವಿಂಡ್ ಸ್ಕ್ರೀನಲ್ಲಿ ಅಂಟಿಸ್ಕೊಳ್ಬೇಕು, ಮತ್ತು ಅವರ ಎಂಟೈರ್ ಗಾಡಿಯಲ್ಲಿ 4 ಕಡೆ ಕೊಡ್ತೀವಿ. ಅದರಲ್ಲಿ ಒಂದು ಯುನಿಕ್ ಐ ಡಿ ನಂಬರ್ ಬರ್ತದೆ. ಎರಡನೇದಾಗಿ ನಾವೇನು ರೇಟ್ ಕೊಟ್ಟಿದ್ದೇವೆ, ರೇಟ್ ಕಾರ್ಡು, ಅದನ್ನು ಒಂದು ಸ್ಟಿಕ್ಕರ್ ಮಾಡಿದ್ದೇವೆ. ಅದನ್ನು ಕೂಡ ಆ ಟ್ಯಾಂಕರ್ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಟ್ಯಾಂಕರಲ್ಲಿ ಅಳವಡಿಸ್ತೀವಿ. ಮಾರ್ಚ್ 15 ತನಕ ಟ್ಯಾಂಕರ್ ನೋಂದಣಿಗೆ ಅವಕಾಶ ನೀಡಿದ್ದ ಜಲಮಂಡಳಿ ರಿಜಿಸ್ಟರ್ ಆದ ಟ್ಯಾಂಕರ್ಗಳ ಮೇಲೆ ದರಪಟ್ಟಿ ಅಂಟಿಸುವುದು ಕಡ್ಡಾಯ ಮಾಡಿತ್ತು. ಆದರೆ ಇದುವರೆಗೂ ಯಾವುದೇ ಟ್ಯಾಂಕರ್ಗಳ ಮೇಲೆ ದರಪಟ್ಟಿ ಸ್ಟಿಕ್ಕರ್ ಅಂಟಿಸಿಲ್ಲ. ಈ ಖಾಸಗಿಯವರು ವಾಟರ್ ಕೊಟ್ಟವರಲ್ಲ, ಅವರು ವಾಟರ್ ಇದ್ರ ಮೇಲೆ ಮಾಡ್ತಾರಲ್ವಾ, ಅವರದ್ದು ದಂಧೆ ಆಗೋಗಿದೆ. ಇವಾಗ ಈಗೇನಾಗಿದೆ ಅಂದರೆ 750-800 ರೂಪಾಯಿ ಈಗ ಇತ್ತು ಬದಲು ಈಗ ಏಕ್ ತಮ್ಮು 2,000, 2.5 ಸಾವಿರ, ಈ 3 ಸಾವಿರ ಕೇಳ್ತಾರೆ. ಎಮರ್ಜೆನ್ಸಿ ಬೇಕಂದ್ರೆ 4 ಸಾವಿರ ಇಸ್ಕೊತಾರೆ. ನೋಂದಣಿ ಡೆಡ್ಲೈನ್ ಮುಕ್ತಾಯವಾಗಿದೆ. ಅನಧಿಕೃತ ನೀರಿನ ಟ್ಯಾಂಕರ್ ಪತ್ತೆಗೆ ಪಾಲಿಕೆ ಜಲಮಂಡಳಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಟಿಕ್ಕರ್ ಅಂಟಿಸಿದ ಟ್ಯಾಂಕರ್ ಮಾಲೀಕರ ವಿರುದ್ಧವೂ ಕ್ರಮಕ್ಕೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.